नमस्कार कर्नाटक परीक्षा प्राधिकार परवागी एल्ला विद्यार्थिगळिगू पोषकरिगू आत्मीय स्वागत ई हिंदे सीईटी सेल अंतने ख्यातवागिद्द कर्नाटक परीक्षा प्राधिकार ओंदु स्वायत्त संस्थेयागि हिंदुळिद बडवर्गद मध्यम वर्गद मत्तु प्रतिभावंत विद्यार्थिगळ वृत्ति शिक्षणद कनसन्न ननसागिस्ता इदे ಕಳೆದ 3 ದಶಕಗಳಿಂದ ಅಂದ್ರೆ 1994 ರಿಂದ ರಾಜ್ಯದ ಹಾಗೂ ಹೊರ ರಾಜ್ಯದ ವೃತ್ತಿ ಶಿಕ್ಷಣ ಆಕಾಂಕ್ಷಿಗಳಿಗಾಗಿ ಪ್ರವೇಶ ಪರೀಕ್ಷೆ ಮತ್ತು ಸೀಟು ಹಂಚಿಕೆ ಪ್ರಕ್ರಿಯೆನ ಅತ್ಯಂತ ಪಾರದರ್ಶಕವಾಗಿ ಮತ್ತು ಸಮರ್ಥವಾಗಿ ನಡೆಸುತ್ತಾ ಬಂದಿದೆ ಪ್ರಾಧಿಕಾರ ವಿಶ್ವಾಸಾರ್ಹತೆಗೆ ಮತ್ತೊಂದು ಹೆಸರೇ ಕೆಇಎ ಅರ್ಥಾತ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅನ್ನೋ ಹಾಗೆ ಕಾರ್ಯನಿರ್ವಹಿಸುತ್ತಾ ಇದೆ ಹೀಗಾಗಿ ಭಾರತದ ಇತರ ರಾಜ್ಯಗಳ ನಿಯೋಗಗಳು ಇಲ್ಲಿಗೆ ಭೇಟಿ ನೀಡಿ ನಮ್ಮ ರಾಜ್ಯದ ಮಾದರಿಯನ್ನೇ ಅವರು ಕೂಡ ಅಳವಡಿಸಿಕೊಳ್ಳತಾ ಇದ್ದಾರೆ ಕಳೆದ 3 ವರ್ಷಗಳಿಂದ ವೃತ್ತಿ ಶಿಕ್ಷಣ ಆಕಾಂಕ್ಷಿಗಳಿಗೆ ಅತ್ಯಂತ ಪಾರದರ್ಶಕವಾಗಿ ಆನ್ಲೈನ್ ಮೂಲಕವೇ ಸೀಟು ಹಂಚಿಕೆ ಮಾಡುವ ಪ್ರಕ್ರಿಯೆಯನ್ನು ಯಶಸ್ವಿಯಾಗಿ ನಿರ್ವಹಿಸುತ್ತಾ ವೃತ್ತಿ ಶಿಕ್ಷಣ ಪ್ರವೇಶ ಪ್ರಕ್ರಿಯೆಯನ್ನು ಅತ್ಯಂತ ಸರಳೀಕರಿಸಿದೆ ಎಲ್ಲರಿಗೂ ಅರ್ಥ ಆಗೋ ಹಾಗೆ ಆನ್ಲೈನ್ ನಲ್ಲಿ ವಿವರಣೆ ನೀಡಲಾಗಿದೆ ಜೊತೆಗೆ ಪರೀಕ್ಷಾ ಪ್ರಾಧಿಕಾರ ವಿದ್ಯಾರ್ಥಿಗಳಿಗೆ ಅರ್ಜಿಯೊಂದಿಗೆ ವಿತರಿಸುವ ಬ್ರೋಷರ್ ಅಥವಾ ಕೈಪಿಡಿಯಲ್ಲಿ ಪ್ರತಿ ಹಂತವನ್ನು ಎಲ್ಲರಿಗೂ ಅರ್ಥ ಆಗೋ ಹಾಗೆ ವಿವರಿಸಲಾಗಿದೆ ವಿದ್ಯಾರ್ಥಿಗಳಿಗೆ ಸೀಟು ಆಯ್ಕೆ ಪ್ರಕ್ರಿಯೆ ಕಬ್ಬಿಣದ ಕಡಲೆ ಆಗಬಾರದು ಎಂದು ಎಷ್ಟೇ ಸರಳವಾದ ಭಾಷೆಯಲ್ಲಿ ವಿವರಣೆ ನೀಡಿದರೂ ಕೆಲವು ಪಾಲಕರು ಮತ್ತು ವಿದ್ಯಾರ್ಥಿಗಳು ಅದರಲ್ಲೂ ಗ್ರಾಮೀಣ ವಿದ್ಯಾರ್ಥಿಗಳು ಗೊಂದಲಕ್ಕೆ ಈಡಾಗ್ತಾ ಇರೋದು ಪ್ರಾಧಿಕಾರದ ಗಮನಕ್ಕೆ ಬಂದಿದೆ ಹೀಗಾಗಿಯೇ ಕೆಇಎ ಅಣಕು ಸಿಟಿ ಕೌನ್ಸಿಲಿಂಗ್ ನಡೆಸಿ ಅದನ್ನ ಚಿತ್ರೀಕರಿಸಿ ಸಾಕ್ಷ್ಯ ಚಿತ್ರದ ರೂಪದಲ್ಲಿ ಪ್ರದರ್ಶಿಸೋ ಮಹತ್ತರ ಕಾರ್ಯವನ್ನ ಮಾಡಿದೆ ಬನ್ನಿ ವೃತ್ತಿ ಶಿಕ್ಷಣ ಪ್ರವೇಶ ಪ್ರಕ್ರಿಯೆ ಹೇಗಿದೆ ತಿಳಿಯೋಣ ಸರ್ ನಮಸ್ತೆ ನಾವೆಲ್ಲ ಸಿಟಿ ಬರೆದು ಬೇರೆ ಬೇರೆ ಕೋರ್ಸ್ ಗೆ ರ್ಯಾಂಕ್ ಪಡೆದಿದ್ದೀವಿ ಈಗ ವೃತ್ತಿ ಶಿಕ್ಷಣ ಪ್ರವೇಶದ ಬಗ್ಗೆ ವಿಚಾರಿಸಕ್ಕೆ ಬಂದಿದ್ದೀವಿ ದಯವಿಟ್ಟು ಸ್ವಲ್ಪ ಮಾಹಿತಿ ಕೊಡ್ತೀರಾ ಸರ್ ಖಂಡಿತ ಕೊಡೋಣ ಏನು ಬೇಕು ಮಾಹಿತಿ ಕೇಳಿ ಸರ್ ಈಗ ಸಿಟಿ ರ್ಯಾಂಕಿಂಗ್ ಬಂದಿದೆ ನೆಕ್ಸ್ಟ್ ಪ್ರೊಸೀಜರ್ ಏನು ಸರ್ ಬಹಳ ಇದು ಮೂಲಭೂತವಾದಂತ ಪ್ರಶ್ನೆ ನಮ್ಮ ಎಲ್ಲಾ ವಿದ್ಯಾರ್ಥಿಗಳಿಗೆ ಸಿಟಿ ರ್ಯಾಂಕ್ ಬಂದ ತಕ್ಷಣ ನಾವು ಏನು ಮಾಡಬೇಕು ಅನ್ನೋದೊಂದು ಪ್ರಶ್ನೆ ಇದ್ದೇ ಇರುತ್ತೆ ಸೋ ಇದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸಿಟಿ ರ್ಯಾಂಕ್ ಅನ್ನು ಅನೌನ್ಸ್ ಮಾಡಿದ ಮೇಲೆ सो दिनांक ना विद्यार्थी यहा दिनांक ऐन अगले प्रकटसमती आ प्रकटने प्रकार मोदलिगे दाखलाति परिशीलनती मूल दाखले परिशीलती नर आपशन एंट्री अवकाश को नर प्रोसेस कूड़ा ना आगे नम प्रकटने मुखातर मत व्यार्थी ಎಲ್ಲಾ ರೀತಿನಲ್ಲ ನಾವು ವಿವರಣೆ ಕೊಡ್ತಾ ಇದ್ದೀವಿ ಸರ್ ರಾಜ್ಯದ ಎಲ್ಲಾ ವಿದ್ಯಾರ್ಥಿಗಳು ಬೆಂಗಳೂರಿಗೆ ವೆರಿಫಿಕೇಶನ್ ಬರಬೇಕಾ ಖಂಡಿತ ಇಲ್ಲ ಈಗಾಗಲೇ ನಾವು 13 ಸೆಂಟರ್ಗಳನ್ನು ನಾವು ಆಗಲೇ ಐಡೆಂಟಿಫೈ ಮಾಡಿದೀವಿ ಬೆಂಗಳೂರು ಸೇರಿ ಆಯಾ ಭಾಗದಲ್ಲಿ ಬರುವಂತ ವ್ಯಾಪ್ತಿಯಲ್ಲಿ ಬರುವಂತ ವಿದ್ಯಾರ್ಥಿಗಳು ಆ ಭಾಗದಲ್ಲಿ ದಾಖಲೆಗಳನ್ನು ಪರಿಶೀಲನೆ ಮಾಡಿಸ್ಕೊಬಹುದು ನಾವು ಎಲ್ಲಿ ಬೇಕಾದರೂ ದಾಖಲೆ ವೆರಿಫಿಕೇಶನ್ ಮಾಡಿಸಬಹುದಾ ನಾವು ಎಲ್ಲಿ ಬೇಕಾದರೂ ನೀವು ದಾಖಲೆ ಪರಿಶೀಲನೆ ಮಾಡಿಸ್ಕೊಬಹುದು ಆ ನೀವು ಅಲ್ಲೇ ಮಾಡಿಸ್ಕೊಬೇಕು ಅನ್ನೋದು ಏನಿಲ್ಲ ಎಲ್ಲಾ ದಾಖಲೆಗಳನ್ನು ನೀವು ಸರಿಯಾದ ದಾಖಲೆ ತೆಗೆದುಕೊಂಡು ಹೋದ್ರೆ ಈ 13 ಹೆಲ್ಪ್ ಲೈನ್ ಸೆಂಟರ್ಸ್ ಅಂತ ನಾವು ಏನು ನೋಟಿಫೈ ಮಾಡಿದೀವಿ ಆ ಭಾಗಕ್ಕೆ ಹೋಗಿ ನೀವು ಅಲ್ಲಿ ಮಾಡಿಸ್ಕೊಬಹುದು ನಮಗೆ ಹಲವಾರು ರ್ಯಾಂಕ್ ಗಳು ಬಂದಿವೆ ಮೆಡಿಕಲ್ ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಅದರಲ್ಲಿ ಯಾವ ಯಾವ ರ್ಯಾಂಕ್ ಅಲ್ಲಿ ವೆರಿಫಿಕೇಶನ್ ಮಾಡಿಸಬೇಕು ಸರ್ ಬಹಳ ಒಳ್ಳೆ ಪ್ರಶ್ನೆ ಅದು ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಲ್ಲಿ ನಾವು ರ್ಯಾಂಕ್ ಅನ್ನು ಅನೌನ್ಸ್ ಮಾಡುವಾಗ ಒಂದೇ ಬಾರಿಗೆ ಹಲವಾರು ಕೋರ್ಸ್ಗಳನ್ನು ನಾವು ಕೋರ್ಸ್ಗಳಿಗೆ ನಾವು ರ್ಯಾಂಕ್ ಅನ್ನು ನಾವು ನೀಡಿರ್ತೀವಿ ಹಲವಾರು ವಿದ್ಯಾರ್ಥಿಗಳಿಗೆ ಗೊಂದಲ ಇರುತ್ತೆ ಇವರು ಕೇಳಿದ ಹಾಗೆ ಸೋ ನಾವು ಯಾವ ರ್ಯಾಂಕ್ಗೆ ಬರಬೇಕು ಅಥವಾ ಎಲ್ಲಾ ರ್ಯಾಂಕ್ಗೂ ಕೂಡ ನಾವು ಪ್ರತ್ಯೇಕವಾಗಿ ಬಂದು ನಾವು ಏನಾದರೂ ದಾಖಲನ್ನ ಪರಿಶೀಲನೆ ಮಾಡಿಸ್ಕೊಬೇಕಾ ಅನ್ನೋದು ಒಂದು ಇರುತ್ತೆ ಒಂದು ಯಾವುದಾದರೂ ಒಂದು ರ್ಯಾಂಕ್ಗೆ ಹೈಯೆಸ್ಟ್ ರ್ಯಾಂಕ್ಗೆ ನಾವು ಪ್ರಾಕ್ಟಿಕಲ್ ರ್ಯಾಂಕ್ ಅನ್ನು ಹೊರತುಪಡಿಸಿ ಉಳಿದ ಎಲ್ಲಾ ಕೋರ್ಸ್ಗಳಲ್ಲಿ ಹೈಯೆಸ್ಟ್ ರ್ಯಾಂಕ್ ಯಾವುದಿದೆ ಆ ದಿನಾಂಕದಿಂದ ಬಂದು ನಿಮ್ಮ ದಾಖಲೆಗಳನ್ನು ಪರಿಶೀಲನೆ ಮಾಡಿಸ್ಕೊಬಹುದು ಹೌದಾ ಸರ್ ಈಗ ಪರಿಶೀಲನೆ ಅಂತಂದ್ರೆ ಅದನ್ನ ಹೆಂಗ್ ಮಾಡಿಸ್ಕೊಬೇಕು ಸರ್ ನಾವು ದಾಖಲಾತಿ ಪರಿಶೀಲನೆ ಅಂದ್ರೆ ದಾಖಲಾತಿ ಪರಿಶೀಲನೆ ಅಂತಂದ್ರೆ ಇದು ಬಹಳ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ತಿಳಿಯಲೇಬೇಕಾದಂತ ಒಂದು ಪ್ರಶ್ನೆ ತಮ್ಮ ಮೂಲ ದಾಖಲೆಗಳು ಅಂತಂದ್ರೆ ಮುಖ್ಯವಾಗಿ ಈ ಸಿಟಿ ಅಡ್ಮಿಷನ್ ಟಿಕೆಟ್ 10th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್ ಪಿಯುಸಿ ಮಾರ್ಕ್ಸ್ ಕಾರ್ಡ್
ಈ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟು ಸ್ಟಡಿ ಸರ್ಟಿಫಿಕೇಟು ಅಥವಾ ಇನ್ನೂ ಹಲವಾರು ವರ್ಗಗಳಿಂದ ಬಂದಂಥ ವಿದ್ಯಾರ್ಥಿಗಳು ಅಂದರೆ ಸ್ಪೋರ್ಟ್ಸ್ ಆಗಲಿ ಸ್ಪೆಷಲ್ ಕೋಟಾಗಲಿ ಕ್ಯಾಟಗರಿ ಆಗಲಿ ಸ್ಪೋರ್ಟ್ಸ್ ಆಗಲಿ ಹೈದರಾಬಾದ್ ಕರ್ನಾಟಕ ಭಾಗದಿಂದಾಗಲಿ ಎಲ್ಲ ವಿದ್ಯಾರ್ಥಿಗಳು ಅವರ ಮೂಲ ದಾಖಲೆಗಳನ್ನು ಮೊದಲು ಒಂದು ಸೆಟ್ ಜೋಡಿಸ್ಕೋಬೇಕು. ಅದೇ ರೀತಿಯಲ್ಲಿ ಒಂದು ಇನ್ನೊಂದು ಸೆಟ್ಟನ್ನು ಅಟೆಸ್ಟೆಡ್ ಕಾಪಿ ಅಂದರೆ ಗೆಸ್ಟೆಡ್ ಆಫೀಸರಿಂದ ಅಟೆಸ್ಟ್ ಮಾಡಿಸ್ಕೊಂಡು ಒಂದು ಕಾಪಿನ ರೆಡಿ ಮಾಡಿಸ್ಕೋಬೇಕು. ಎರಡು ಸೆಟ್ಟನ್ನು ತೆಗೆದುಕೊಂಡು ನಿಮ್ಮ ನಿಗದಿತ ದಿನಾಂಕದಲ್ಲಿ ನಮ್ಮ ಹೆಲ್ಪ್ ಲೈನ್ ಸೆಂಟರ್ಗೆ ಯಾವುದು ಹೆಲ್ಪ್ ಲೈನ್ ಸೆಂಟರ್ಗೆ ಹತ್ತಿರವಾಗಿರುವಂಥ ಹೆಲ್ಪ್ ಲೈನ್ ಸೆಂಟರ್ಗೆ ಹೋದರೆ ನಮ್ಮ ದಾಖಲಾತಿ ಪರಿಶೀಲನಾಧಿಕಾರಿಗಳು ಪರಿಶೀಲನೆ ಮಾಡಿ ನಿಮಗೆ ಒಂದು ವೆರಿಫಿಕೇಶನ್ ಸ್ಲಿಪ್ಪನ್ನು ಕೊಡ್ತಾರೆ. ಅಟೆಸ್ಟೆಡ್ ಅಂತಂದರೆ ಯಾವುದೇ ಒಂದು ಗೆಸೆಟ್ ಅಧಿಕಾರಿಗಳಿಂದ ಹೆಲ್ಪ್ ಲೈನ್ ಸೆಂಟರ್ ಬರೋಕ್ಕಿಂತ ಮುಂಚೆ ನೀವು ಹೊರಗಡೆ ಮಾಡ್ಸ್ಕೊಂಡು ಬರಬೇಕಾಗತ್ತೆ. ಇಷ್ಟೇನಾ ಸರ್? ಇಷ್ಟೇ ಅಲ್ಲ, ಈ ಡಾಕ್ಯುಮೆಂಟ್ಸ್ ಜೊತೆಗೆ ನೀವು ಬೇರೆ ಬೇರೆ ಡಾಕ್ಯುಮೆಂಟ್ಸು ತರಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ಲು ನೀವು 371J ಹೈದರಾಬಾದ್ ಕರ್ನಾಟಕ ಅಲ್ಲಿ ನೀವು ಸೀಟ್ ಕ್ಲೇಮ್ ಮಾಡ್ತಾ ಇದ್ರೆ ಅದಕ್ಕೆ ಅನೆಕ್ಷ ಏರಿಯಲ್ಲಿ ಒಂದು ಡಾಕ್ಯುಮೆಂಟ್ ತರಬೇಕಾಗತ್ತೆ. ಇದರ ಜೊತೆಗೆ ಜನರಲ್ ಮೆರಿಟ್ ಬಿಟ್ಟು ಬೇರೆ ಯಾವುದೇ ಕ್ಯಾಟಗರಿಯಲ್ಲಿ ನೀವು ಕ್ಲೇಮ್ ಮಾಡ್ತಿದ್ರೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ 1 2A 2B 3A 3B ಅಂತ ಈ ಕ್ಯಾಟಗರೀಸ್ ಇದೆಯಲ್ಲ, ಇದರಲ್ಲಿ ನೀವೇನಾದರೂ ಮೀಸಲಾತಿ ಕೇಳ್ತಾ ಇದ್ರೆ ಅದಕ್ಕೆ ಸಂಬಂಧಪಟ್ಟ ಫಾರ್ಮ್ಯಾಟಲ್ಲಿ ನೀವು ಆ ಸರ್ಟಿಫಿಕೇಟ್ನ ತಹಸೀಲ್ದಾರಿಂದ ತರಬೇಕು. ಸರ್, ನಾವು ಇನ್ನೂ ಯಾವ ದಾಖಲೆಗಳನ್ನು ತರಬೇಕು ಸರ್? ಇದು ಬಿಟ್ಟು ಇನ್ನು ಬೇರೆ ಡಾಕ್ಯುಮೆಂಟ್ಸ್ ಅಂದರೆ ನೋಡಿ, ಬೇರೆ ಬೇರೆ ಕ್ಲಾಸಸ್ಸಲ್ಲಿ ನೀವು ಅಪ್ಲೈ ಮಾಡಿರ್ತೀರಾ. ಫಾರ್ ಎಕ್ಸಾಂಪಲ್, ಕ್ಲಾಸ್ ಡಿ ಮತ್ತು ಕ್ಲಾಸ್ ಸಿ ಇದೆ, ಹೊರನಾಡು ಗಡಿನಾಡು ಕನ್ನಡಿಗರಂತ. ಅದರಲ್ಲಿ ನೀವೇನಾದರೂ ಸೀಟ್ ಕ್ಲೇಮ್ ಮಾಡ್ತಾ ಇದ್ರೆ ಆ ಕನ್ಸರ್ನ್ಡ್ ತಹಸೀಲ್ದಾರಿಂದ ಡೊಮಿಸೈಲ್ ಸರ್ಟಿಫಿಕೇಟ್ ತರಬೇಕು. ಪೇರೆಂಟ್ಸ್ ಅಂದರೆ ನೀವು ಅಲ್ಲಿ ವಾಸ ಮಾಡ್ತಿದ್ದೀರಾ ಅಂತ ಒಂದು ತರಬೇಕು. ಕರ್ನಾಟಕದಲ್ಲಿ ವಾಸ ಮಾಡಿರೋದಕ್ಕೆ ಇಲ್ಲಿಂದ ಒಂದು ಡೊಮಿಸೈಲ್ ಸರ್ಟಿಫಿಕೇಟು ಅಥವಾ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅಂತ ಹೇಳ್ತೀವಿ, ಅದನ್ನು ತರಬೇಕು. ನಿಮ್ಮ ಮಾತೃಭಾಷೆ ಕನ್ನಡ, ತುಳು ಅಥವಾ ಕೊಡವ ಅಂತ ಒಂದು ಅಫಿಡವಿತ್ತು ಮತ್ತು ಡಿಕ್ಲರೇಷನ್ನು ತರಬೇಕಾಗತ್ತೆ. ಇದ್ರ ಜೊತೆಗೆ ನಿಮ್ಮ ಸ್ಟಡಿ ಸರ್ಟಿಫಿಕೇಟ್ ತರಬೇಕು. ದಾಖಲೆ ಪರಿಶೀಲನೆ ಮಹತ್ವ ಏನು ಸರ್? ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಕಡ್ಡಾಯವಾಗಿ ಮಾಡಿಸ್ಲೇಬೇಕು. ಏನಕ್ಕೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತೀವಂದರೆ, ಈಗ ನೀವು ಯಾವುದೋ ಒಂದು ಕ್ಯಾಟಗರಿಯಲ್ಲಿ ಸೀಟನ್ನು ಕ್ಲೇಮ್ ಮಾಡ್ತಿದ್ದೀರಾ, ಆ ಸೀಟ್ ಕ್ಲೇಮ್ ಮಾಡ್ತಿರೋದು ಕ್ಯಾಟಗರಿಗೆ ಕರೆಕ್ಟಾಗಿ ನೀವು ಅದೇ ಕ್ಯಾಟಗರಿಯಲ್ಲಿ ಬರ್ತೀರೋ ಇಲ್ಲೋ ಅನ್ನೋದನ್ನು ಆಧಾರ ನಮಗೆ ನಿಮ್ಮ ದಾಖಲೆಗಳಷ್ಟೇ. ಆ ದಾಖಲೆ ಇಲ್ಲದೇ ಇದ್ದರೆ ನೀವು ಯಾವ ಕ್ಲೇಮ್ ಮಾಡಿದಿರೋ ಕ್ಯಾಟಗರಿ ಅದನ್ನು ಸಿಗೋದಿಲ್ಲ. ಬೇರೆಯವರು ಇರ್ತಾರೆ, ನಿಮ್ಮ ಥರ ವಿದ್ಯಾರ್ಥಿಗಳು ಬೇರೆಯವರು ಇರ್ತಾರೆ, ನೀವು ಆ್ಯಕ್ಚುಲಿ ಆ ಕ್ಯಾಟಗರಿಯಲ್ಲಿ ಇರಲ್ಲ, ದಾಖಲೆಯನ್ನೂ ಪ್ರೊಡ್ಯೂಸ್ ಮಾಡಲ್ಲ, ಕ್ಲೇಮ್ ಮಾಡಿರ್ತೀರ. ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಲೇಬೇಕಾಗತ್ತೆ. ಯಾರ್ಯಾರು ಕ್ಯಾಂಡಿಡೇಟ್ಸು ಸಿ ಇ ಟಿಯಲ್ಲಿ ಎಲಿಜಿಬಲ್ ಇದ್ದೀರೋ, ಎಲ್ಲರಿಗೂ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಲ್ವೋ ಅಲ್ಲೋರ್ಗೂ ನೀವು ಸಿ ಇ ಟಿ ಕೌನ್ಸಿಲಿಂಗ್ ಪ್ರಾಸೆಸ್ಸಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕಡ್ಡಾಯವಾಗಿ ಮಾಡಿಸ್ಕೊಳ್ಳೇಬೇಕು. ಸರ್, ಎಲಿಜಿಬಿಲಿಟಿ ಇರೋರಿಗೆ ಮಾತ್ರನೇ ಅವಕಾಶ ಇರೋದು? ಹೌದು, ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಅಂದರೆ ಈಗಾಗಲೇ ನೀವು ಸಿ ಇ ಟಿ ಬರೆದಿದ್ದೀರಾ, ಸಿ ಇ ಟಿ ಬರೆದ ಮೇಲೆ ಬೇರೆ ಬೇರೆ ಸ್ಟ್ರೀಮ್ಸಲ್ಲಿ ನಿಮಗೆ ರ್ಯಾಂಕ್ಸ್ ಬಂದಿದೆ. ಸುಮಾರು 8 ರ್ಯಾಂಕ್ಸ್ ಬಂದಿದೆ ನಿಮಗೆ. ಎಲಿಜಿಬಲ್ ಇದ್ದರೆ ಮೆಡಿಕಲ್ಗೂ ರ್ಯಾಂಕ್ ಇದೆ, ಇಂಜಿನಿಯರಿಂಗಲ್ಲೂ ನಿಮ್ಗೆ ರ್ಯಾಂಕ್ ಬಂದಿದೆ, ಆರ್ಕಿಟೆಕ್ಚರಲ್ಲಿ ರ್ಯಾಂಕ್ ಬಂದಿದೆ, ಬಿ ಎಸ್ ಸಿ ಅಗ್ರಿಕಲ್ಚರ್ಗೂ ರ್ಯಾಂಕ್ ಇದೆ, ವೆಟರ್ನರಿಗೂ ರ್ಯಾಂಕ್ ಇದೆ, ಫಾರ್ಮಸಿಗೂ ರ್ಯಾಂಕ್ ಇದೆ. ಈ ರ್ಯಾಂಕಲ್ಲಿ ಯಾರಿಗೆ ರ್ಯಾಂಕ್ ಬಂದಿದೆಯೋ ಅವರೆಲ್ಲ ಎಲಿಜಿಬಲ್ ಅಂತ. ಎಲಿಜಿಬಲ್ ಆಗಿದ ತಕ್ಷಣ ನಿಮ್ಗೆ ಸೀಟ್ ಸಿಗತ್ತೆ ಅಂತ ಏನು ಗ್ಯಾರಂಟಿ ಅಲ್ಲ. ಸೀಟ್ ಅಲಾಟ್ಮೆಂಟ್ ಈಸ್ ಪ್ಯೂರ್ಲಿ ಬೇಸ್ಡ್ ಆನ್ ದ ಮೆರಿಟ್ ಆ್ಯಂಡ್ ದ ಕ್ಯಾಟಗರಿ ಯು ಕ್ಲೇಮ್. ಸೊ ಎಲಿಜಿಬಿಲಿಟಿ ಇದೆ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೋಬೇಕು. ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸಿಲ್ಲ ಅಂದರೆ ನೀವು ಸಿ ಇ ಟಿ ಪ್ರಕ್ರಿಯೆಯಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಆಗೋದಿಲ್ಲ. ಸರ್, ಇಷ್ಟೇ ಡಾಕ್ಯುಮೆಂಟ್ ಸಾಕ, ಬೇರೆ ಏನಾದರೂ ದಾಖಲೆಗಳನ್ನ ತರಬೇಕಾ? ಇದ್ರ ಜೊತೆಗೆ ಒಂದು 2-3 ದಾಖಲೆಗಳನ್ನು ತರಬೇಕಾಗತ್ತೆ. ಇದು ವಿದ್ಯಾರ್ಥಿಯಿಂದ ವಿದ್ಯಾರ್ಥಿಗೆ ಬೇರೆ ಬೇರೆದಾಗಿರುತ್ತೆ. ಅದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕನ್ನಡ ಮಾಧ್ಯಮ ಅಂತಿದೆ, ಮತ್ತು ರೂರಲ್ ಸ್ಟಡಿ ಅಂತ ಇದೆ, ಇನ್ನೊಂದು ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳಿಗೆ ಕ್ರೀಮಿ ಲೇಯರ್ ಸರ್ಟಿಫಿಕೇಟ್ ತರೋದು ಅನ್ನೋದು ಇದೆ. ಯಾವುದೇ ವಿದ್ಯಾರ್ಥಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕನ್ನಡ ಭಾಷೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಅವನೇನಾದ್ರು ಅಭ್ಯಾಸ ಮಾಡಿದರೆ ಈ ಕನ್ನಡ ಮಾಧ್ಯಮ ಪ್ರಮಾಣ ಪತ್ರವನ್ನು ಸಂಬಂಧಪಟ್ಟ BO ಅಂದರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅಂತ ಕರಿತೀವಿ, ಅವರಿಂದ ಪಡೆದು ನಮ್ಮ ಪ್ರಾಧಿಕಾರಕ್ಕೆ ಸಲ್ಲಿಸಿದ್ರೆ ಈ ಕನ್ನಡ ಮೀಡಿಯಂ ಕೋಟಾ ಅಂತ ಏನಿದೆ ಅದನ್ನು ಪಡ್ಕೊಳ್ಳಿಕ್ಕೆ ಅರ್ಹರಾಗ್ತಾರೆ. ಅದರ ಜೊತೆಗೆ ಈ ರೂರಲ್ ಸ್ಟಡಿ ಸರ್ಟಿಫಿಕೇಟ್ ಅಂತಲೂ ಒಂದಿದೆ. ಅಂದರೆ ಗ್ರಾಮೀಣ ಭಾಗದಲ್ಲಿ ಯಾವುದೇ ಒಂದು ವಿದ್ಯಾರ್ಥಿ ಈ ಗ್ರಾಮೀಣ ಪ್ರದೇಶದಲ್ಲಿ ಅಂದರೆ ಜನಸಂಖ್ಯೆ 50,000ಕ್ಕಿಂತ ಕಡಿಮೆ ಇರುವ ಜನಸಂಖ್ಯೆ ಪ್ರದೇಶದಲ್ಲಿ ವಿದ್ಯಾರ್ಥಿ ಓದಿದರೆ ಅದನ್ನು ಗ್ರಾಮೀಣ ಭಾಗ ಅಂತ ನಾವು ಅದನ್ನು ಕರಿತೀವಿ. ಈಗಾಗಲೇ ನಾವು ಆಗಲೇ ಬ್ರೋಷರಲ್ಲಿ ಪ್ರಕಟಣೆ ಮಾಡಿದ್ದೀವಿ ಯಾವುದು ಗ್ರಾಮೀಣ ಭಾಗಕ್ಕೆ ಬರುತ್ತೆ ಅಂತ. ಸೊ ಆ ಭಾಗದಿಂದ ಬಂದಂಥ ವಿದ್ಯಾರ್ಥಿಗಳು, ಯಾವುದು ಬರೋದಿಲ್ಲ ಅಂತಲೂ ಹೇಳಿದ್ದೀವಿ, ಆ ಭಾಗದಿಂದ ಬಂದಂಥ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಪ್ರಮಾಣ ಪತ್ರವನ್ನು ಸಂಬಂಧಪಟ್ಟ BOಯಿಂದನೇ ಪಡೆದು ನಮ್ಮ ಪ್ರಾಧಿಕಾರಕ್ಕೆ ಸಲ್ಲಿಸಬೇಕಾಗತ್ತೆ. ಇದ್ರ ಜೊತೆಗೆ
ಈ ಸಾಮಾನ್ಯ ವರ್ಗದಿಂದ ಬಂದಂಥ ವಿದ್ಯಾರ್ಥಿಗಳಿಗೆ ಒಂದು ಕ್ರೀಮಿ ಲೇಯರ್ ಅಂತ ಅಂದರೆ ಮೇಲ್ ಸ್ತರಕ್ಕೆ ಸೇರಿಲ್ಲ ಅಂತ ಒಂದು ಸರ್ಟಿಫಿಕೇಟನ್ನು ಈ ಆ ಸಂಬಂಧಪಟ್ಟ ತಹಸೀಲ್ದಾರರು ಇಶ್ಯೂ ಮಾಡ್ತಾರೆ. ಇದು ಏನದು ಮೇಲ್ ಸ್ತರ ಅಂತಂದರೆ ಅವರ ಆದಾಯ ಮಿತಿಯ ಅನುಸಾರವಾಗಿ ಅಥವಾ ಆದಾಯ ಮಿತಿಗೆ ಅನುಸಾರವಾಗಿ ಅಂದರೆ ಇನ್ಕಮ್ ಲಿಮಿಟ್ಗೆ ಅನುಸಾರವಾಗಿ ಸೊ ಒಂದು ಸರ್ಟಿಫಿಕೇಟ್ನ ಇಶ್ಯೂ ಮಾಡ್ತಾರೆ. ಅಂಥ ವಿದ್ಯಾರ್ಥಿಗಳು ಮೇಲ್ ಸ್ತರಕ್ಕೆ ಸೇರಿಲ್ಲ ಅಂತ ಒಂದು ಸರ್ಟಿಫಿಕೇಟ್ನ ಪ್ರೊಡ್ಯೂಸ್ ಮಾಡಿದಾಗ ಈ ಒಂದು ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳು ಕೂಡ ಈ ನಮ್ಮಲ್ಲಿ ಈ ಸಿ ಇ ಟಿನಲ್ಲಿ ಒಂದು ಈ ಎಸ್ ಎನ್ ಕ್ಯೂ ಕೋಟಾ ಅಂತಿದೆ, ಸೂಪರ್ ನ್ಯೂಮರರಿ ಕೋಟಾ ಅಂತಿದೆ, ಆ ಸೂಪರ್ ನ್ಯೂಮರರಿ ಕೋಟಾವನ್ನು ಸೌಲಭ್ಯವನ್ನು ಪಡೆಯೋದಕ್ಕೆ ಒಂದು ಅನುಕೂಲ ಆಗುತ್ತೆ. ಏನಪ್ಪ ಸೂಪರ್ ನ್ಯೂಮರರಿ ಕೋಟಾ ಅಂತಂದರೆ, ಪ್ರತಿ ವರ್ಷ ಎಂತೆಂಥ ಕೋರ್ಸ್ಗಳಿಗೆ ಇಷ್ಟು ಸೀಟುಗಳು ನಿಗದಿಯಾಗಿರುತ್ತೆ ಇಂಜಿನಿಯರಿಂಗ್ಗೆ. ಸೊ ನಿಗದಿ ಪಡಿಸೋದಕ್ಕಿಂತ 5% ಎಕ್ಸಸ್ ಆಗಿ ಓವರ್ ಆ್ಯಂಡ್ ಎಬೋದಿ ಕೇಂದ್ರ ಸರ್ಕಾರ 5% ಸೀಟ್ನ ಹೆಚ್ಚಿಗೆ ಕೊಡುತ್ತೆ. ಆ ಕೋಟಾದಲ್ಲಿ ಪಡೆದಂಥ ವಿದ್ಯಾರ್ಥಿಗಳಿಗೆ ಈ ಭಾಳ ಸಬ್ಸಿಡೈಸ್ ರೇಟಲ್ಲಿ ಬರೀ 3,090 ರೂಪಾಯಿ ಕಟ್ಟಿದ್ರೆ ಮಾತ್ರ ಆ ಒಂದು ವರ್ಷದ ವಿದ್ಯಾಭ್ಯಾಸನ ಮುಗಿಸ್ಬೋದು. ಅಂದರೆ ಅದನ್ನು ಸೂಪರ್ ನ್ಯೂಮರಿ ಕೋಟಾ ಅಂತ ಕರಿತೀವಿ. ಆ ಕೋಟನ ಪಡೆಯೋದಕ್ಕೆ ಈ ಮೇಲ್ಸ್ತರ ವರ್ಗದ ಮತ್ತು ಈ ಯಾವುದೇ ವಿದ್ಯಾರ್ಥಿಗಳು ಇನ್ಕಮ್ ಕಡಿಮೆ ಇದ್ದರೆ ಇದನ್ನು ಪಡೀಲಿಕ್ಕೆ ಅನುಕೂಲ ಆಗುತ್ತೆ. ಇಷ್ಟು ಸರ್ಟಿಫಿಕೇಟನ್ನು ಈ ಮೇಲ್ಸ್ತರ ಎಸ್ಪೆಷಲಿ ಮೇಲ್ಸ್ತರದ ಸರ್ಟಿಫಿಕೇಟನ್ನು ಸಂಬಂಧಪಟ್ಟ ತಹಸೀಲ್ದಾರರಿಂದ ಪಡೆದು ಸಲ್ಲಿಸಬೇಕಾಗತ್ತೆ. ಖಂಡಿತ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ನಿಮಗೆ ಎರಡು ದಾಖಲೆಗಳು ಕೊಡ್ತೀವಿ, ಒಂದು ಅಕ್ನಾಲೆಜ್ಮೆಂಟ್ ಕಾರ್ಡ್ ಅಂತ, ಇನ್ನೊಂದು ವೆರಿಫಿಕೇಷನ್ ಸ್ಲಿಪ್ ಅಂತ. ಅಕ್ನಾಲೆಜ್ಮೆಂಟ್ ಕಾರ್ಡಲ್ಲಿ ನಿಮ್ಮ ಹೆಸರು, ನಿಮ್ಮ ಸಿ ಇ ಟಿ ನಂಬರು, ನೀವು ಯಾವ ಕ್ಯಾಟಗರಿಯಲ್ಲಿ ಇದ್ದೀರಾ, ಮತ್ತು ಏನೇನು ಒರಿಜಿನಲ್ ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ ಮಾಡಿದ್ದೀರಾ ಅದೆಲ್ಲ ಅದರಲ್ಲಿ ಎಂಟ್ರಿ ಮಾಡಿರ್ತಾರೆ, ಮತ್ತು ವೆರಿಫಿಕೇಷನ್ ಆಫೀಸರ್ದು ಸಿಗ್ನೇಚರ್ ಇರುತ್ತೆ. ಅದೇ ರೀತಿ ಒಂದು ಕಂಪ್ಯೂಟರ್ ಜನರೇಟೆಡ್ ಪ್ರಿಂಟೌಟ್ ಕೊಡ್ತೀವಿ, ಅದನ್ನು ವೆರಿಫಿಕೇಷನ್ ಸ್ಲಿಪ್ ಅಂತ ಹೇಳೋದು. ವೆರಿಫಿಕೇಷನ್ ಸ್ಲಿಪ್ಪಲ್ಲೂ ಕೂಡ ನಿಮ್ಮ ಹೆಸರು, ಸಿ ಇ ಟಿ ನಂಬರ್ ಎಲ್ಲ ಎಂಟ್ರ್ ಆಗಿರುತ್ತೆ. ಅದ್ರ ಜೊತೆಗೆ ಯಾವ್ಯಾವ ಕೋರ್ಸ್ಗೆ ಯಾವ್ಯಾವ ಸ್ಟ್ರೀಮ್ಗೆ ನಿಮ್ಮದು ಏನು ರ್ಯಾಂಕ್ ಬಂದಿದೆ ಸಿ ಇ ಟಿ ಅಂತ ಅದು ಕೂಡ ಪ್ರಿಂಟ್ ಇರುತ್ತೆ. ಪ್ಲಸ್ ನೀವು ಕೊಟ್ಟಿರ್ತಕ್ಕಂಥ ದಾಖಲೆಗಳು, ಯಾವುದ್ಯಾವುದು ಡಾಕ್ಯುಮೆಂಟ್ ಕೊಟ್ಟಿದ್ದೀರಾ ಒರಿಜಿನಲ್ಲು ಅದನ್ನು ಎಸ್ ಅಂತ ಇರುತ್ತೆ, ಕೊಡದೇ ಇರೋದನ್ನು ನೋ ಅಂತ ಇರುತ್ತೆ. ಇದು ವೆರಿಫಿಕೇಷನ್ ಸ್ಲಿಪ್ ಏನು ಕೊಡ್ತೀವೋ ಇದು ಭಾಳ ಇಂಪಾರ್ಟೆಂಟು. ಅದರಲ್ಲಿ ಒಂದು ಸೀಕ್ರೆಟ್ ಕೀವರ್ಡ್ ಅಂತ ಕೂಡ ಇರುತ್ತೆ. ಸೊ ಇದೆರಡು ದಾಖಲೆಗಳು ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದ ನಂತರ ವೆರಿಫಿಕೇಷನ್ ಆಫೀಸರ್ ಕೊಡ್ತಾರೆ. ಸರ್, ಆಕ್ಸೆಸ್ ಸೀಕ್ರೆಟ್ ಕೀ ಅನ್ನೋದು ಅದಕ್ಕೆ? ಇದರ ಹೆಸರೇ ಸೂಚಿಸುವ ಹಾಗೆ ಸೀಕ್ರೆಟ್ ಅಂತಂದ್ರೆ ಗೌಪ್ಯ ಅಂತ. ನೀವು ಗೌಪ್ಯವಾಗಿ ನಾವೇನು ಸೀಕ್ರೆಟ್ ಕೀ ಕೊಟ್ಟಿರ್ತೀವಿ ಅದನ್ನು ಗೌಪ್ಯವಾಗಿ ಇಡಬೇಕು, ಬೇರೆಯವರಿಗೆ ಅದನ್ನು ತೋರಿಸಿದರೆ. ಸೊ ಬೈ ಯೂಸಿಂಗ್ ದಿ ಸೀಕ್ರೆಟ್ ಕೀ ವಿ ಹ್ಯಾವ್ ಟು ಲಾಗಿನ್ ಟು ದಿ ಅವರ್ ವೆಬ್ಸೈಟ್ ವೆನ್ ಯು ಆರ್ ಡೂಯಿಂಗ್ ದಿ ಆನ್ಲೈನ್ ಆಪ್ಷನ್ ಎಂಟ್ರಿ. ಅಂದರೆ ನಾವು ಆನ್ಲೈನ್ ಆಪ್ಷನ್ ಎಂಟ್ರಿ ಶುರು ಮಾಡುವಾಗ ಒಂದು ಯೂಸರ್ ಐ ಡಿ ಕೇಳುತ್ತೆ. ಆ ಯೂಸರ್ ಐ ಡಿಯಾಗಿ ಸೀಕ್ರೆಟ್ ಕೀನ ನೀವು ಯೂಸ್ ಮಾಡಬೇಕಾಗತ್ತೆ. ಈ ಯೂಸರ್ ಐ ಡಿ ಭಾಳ ಸೀಕ್ರೆಟಾಗಿ ಇಟ್ಕೋಬೇಕು. ನಿಮ್ಮ ಯೂಸರ್ ಐ ಡಿ ಬೇರೆಯವ್ರಿಗೆ ಏನಾದರೂ ಗೊತ್ತಾದರೆ ನೀವು ಮಾಡಿರುವಂಥ ಆಪ್ಷನ್ ಎಂಟ್ರಿ ಅಥವಾ ಪ್ರಿಯಾರಿಟಿ ಅದನ್ನು ಬೇರೆಯವರು ಬದಲಾವಣೆ ಮಾಡೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಇದನ್ನು ಯಾರಿಗೂ ಕೊಡಬಾರ್ದು, ನೀವು ಸೀಕ್ರೆಟಾಗಿ ಇಟ್ಕೊಳ್ಳಿ ಅನ್ನೋ ಉದ್ದೇಶದಿಂದನೇ ಇದನ್ನು ಈ ಹೆಸರನ್ನು ಕಾಯಿನ್ ಮಾಡಿದ್ದೀವಿ. ಅದಕ್ಕೋಸ್ಕರ ಇದನ್ನು ಭಾಳ ಹುಷಾರಾಗಿ ಇಟ್ಕೊಳ್ಳಿ. ದಯವಿಟ್ಟು ಈ ವೆರಿಫಿಕೇಷನ್ ಆದ ನಂತರ, ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆದ ನಂತರ ಈ ಸೀಕ್ರೆಟ್ ಕೀನ ಒಂದು 2-3 ಕಾಪೀಸ್ ಅಂದರೆ ವೆರಿಫಿಕೇಷನ್ ಸ್ಲಿಪ್ಪನ್ನು 2-3 ಕಾಪೀಸ್ ಜೆರಾಕ್ಸ್ ಮಾಡಿ ಇಟ್ಕೊಂಡು ಬೇರೆ ಬೇರೆ ಸ್ಥಳದಲ್ಲಿ ಇಟ್ಕೊಂಡು ಕಳೆದು ಹೋಗದ ಹಾಗೆ ಜೋಪಾನವಾಗಿ ಇಟ್ಕೊಳ್ಳಿ. ಒಂದು ಸಾರಿ ನಮ್ಮ ಸೀಕ್ರೆಟ್ ಕೀ ಕಳೆದು ಹೋದರೆ ಇದನ್ನು ಜನರೇಟ್ ಮಾಡೋದು ಕಷ್ಟ. ಬಿಕಾಸ್ ಇದು ಯುನೀಕ್, ಇದು ಅಂದರೆ ಒಬ್ಬೊಬ್ಬ ವಿದ್ಯಾರ್ಥಿಗಳಿಗೂ ಕೂಡ ಸೀಕ್ರೆಟ್ ಕೀನ ಕೊಟ್ಟಿರ್ತೀವಿ. ಅದಕ್ಕೋಸ್ಕರ ಕಳೆದು ಹೋಗದಾಗೆ ಇದನ್ನು ಜೋಪಾನವಾಗಿ ಇದನ್ನು ಇಟ್ಕೊಳ್ಳಿ. ಅದಕ್ಕೋಸ್ಕರ ಇದನ್ನು ಸೀಕ್ರೆಟ್ ಕೀ ಅಂತ ಕರಿತೀವಿ. ಸರ್, ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಸೀಕ್ರೆಟ್ ಕೀ? ನೋಡಿ ವಿದ್ಯಾರ್ಥಿಗಳೇ, ನಾನು ಆಗಲೇ ಹೇಳಿದೆ ಇದು ಭಾಳ ಪ್ರಾಮುಖ್ಯತೆಯನ್ನು ಹೊಂದಿರುವಂಥದ್ದು. ಒಂದು ಯುನಿಕ್ ಕೋಡ್ನ ಕೊಡ್ತೀವಿ ಅಂಥೇಳಿ ನಮ್ಮ ಮುಂದೆ ನೀವು ಏನಾದರೂ ನಮ್ಮ ಆನ್ಲೈನ್ ಕೌನ್ಸಿಲಿಂಗ್ ಪ್ರಾಸೆಸ್ಗೆ ನೀವು ಎಂಟರ್ ಆಗಬೇಕು ಅಂತ ಹೇಳಿದ್ರೆ, ಅಂದರೆ ಆಪ್ಷನ್ ಎಂಟ್ರಿ ಮಾಡುವಾಗ ಅದಕ್ಕಿಂತ ಮೊದಲು ನಿಮ್ಮ ಪಾಸ್ವರ್ಡನ್ನು ನಾವು ಕ್ರಿಯೇಟ್ ಮಾಡ್ಕೋಬೇಕಾದರೂ ಕೂಡ ಯೂಸರ್ ಐ ಡಿನ ಕೇಳುತ್ತೆ. ಈ ಯೂಸರ್ ಐ ಡಿನ ಹೇಳಿದೆ, ಈ ಸೀಕ್ರೆಟ್ ಕೀ ಕ್ಯಾನ್ ಬಿ ಆ್ಯಕ್ಟ್ ಆಸ್ ಎನ್ ಯೂಸರ್ ಐ ಡಿ ಅಂತ. ಸೊ ಬೈ ಯೂಸಿಂಗ್ ದಿ ಸೀಕ್ರೆಟ್ ಕೀ ಯು ಕ್ಯಾನ್ ಕ್ರಿಯೇಟ್ ದಿ ಪಾಸ್ವರ್ಡ್ ಆ್ಯಂಡ್ ದೆನ್ ಯು ಕ್ಯಾನ್ ಇಟ್ ವಿಲ್ ಬಿ ಏಬಲ್ ಟು ಲಾಗಿನ್ ಟು ಅವರ್ ವೆಬ್ಸೈಟ್ ಆ್ಯಂಡ್ ಯು ಆರ್ ಏಬಲ್ ಟು ಗಿವ್ ಎನ್ ಆಪ್ಷನ್ ಎಂಟ್ರಿ. ಒಂದು ಆಪ್ಷನ್ ಎಂಟ್ರಿ ಕೊಡೋದಕ್ಕೂ ಒಂದು ಅನುಕೂಲ ಆಗುತ್ತೆ. ಒಂದು ಆಪ್ಷನ್ ಎಂಟ್ರಿ ಕೊಟ್ಟಮೇಲೆ ಮುಗಿದೋಗಲಿಲ್ಲ, ಆಪ್ಷನ್ ಎಂಟ್ರಿ ಕೊಟ್ಟು ಆದಮೇಲೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಸೀಟ್ ಅಲಾಟ್ಮೆಂಟ್ ಆದಾಗಲೂ ಕೂಡ ಸೊ ನೀವು ಸೀಟನ್ನು ಪಡೆದುಕೊಳ್ಬೇಕಾದ್ರೆ ಫೀಸನ್ನು ಕಟ್ಟಬೇಕಾದ್ರೆ ಫೀಸ್ ಕಟ್ಟಬೇಕು ಅಂದರೆ ಹೇಗೆ? ಒಂದು ಸರಿ ಸೀಟ್ ಅಲಾಟ್ ಆಯಿತು, ನೀವು ಯೂಸರ್ ಐ ಟಿ ಕೊಟ್ಟು ನಮ್ಮನೆ ಆಪ್ಷನ್ ಎಂಟ್ರಿ ಕೊಟ್ಟು ಸೀಟ್ ಅಲಾಟ್ ಆಯಿತು. ಸೀಟ್ ಅಲಾಟ್ ಆದಮೇಲೆ ಏನು ಮಾಡಬೇಕು ಪ್ರಶ್ನೆ? ನೀವು ಒಂದು ನೀನು ಸೀಟ್ ಆ ಕಾಲೇಜ್ ಹೋಗಿ ಜಾಯ್ನ್ ಆಗಬೇಕು. ಜಾಯ್ನ್ ಆಗಬೇಕಾದ್ರೆ ಏನು ಮಾಡಬೇಕು?
ಚಲನ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಚಲನ್ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ನಿಮ್ಮ ನಮ್ಮ ಕಂಪ್ಯೂಟರ್ಗೆ ಹೋಗಬೇಕಾಗತ್ತೆ. ಪ್ರತಿ ಒಂದು ಹಂತದಲ್ಲೂ ನಾನು ಹೇಳ್ತಾ ಇದ್ದೀನಿ, ಆನ್ಲೈನ್ ಪ್ರೋಸೆಸ್ಗೆ, ಆನ್ಲೈನ್ ಕೌನ್ಸಿಲಿಂಗ್ ಪ್ರೋಸೆಸ್ಗೆ ಈ ಸೀಕ್ರೆಟ್ ಕೀ ಬಹಳ ಮುಖ್ಯವಾಗಿರುತ್ತೆ. ಅದಕ್ಕೋಸ್ಕರ ಮೊದಲೇ ಹೇಳಿದೆ, ಇದನ್ನು ಕಳ್ಕೊಬೇಡಿ. ಒಂದು ಎರಡು ಮೂರು ಕಾಪಿನ ಮಾಡಿ ಬೇರೆ ಬೇರೆ ಭಾಗ ಜಾಗದಲ್ಲಿ ಇಟ್ಟುಕೊಂಡು ಜೋಪಾನಾಗಿ ಇಟ್ಕೊಳ್ಳಿ. ಇದು ಭಾಳ ಎಲ್ಲ ಹಂತಗಳಲ್ಲೂ ಸೀಕ್ರೆಟ್ ಕೀ ಭಾಳ ಮುಖ್ಯವಾದ ಪಾತ್ರನ ವಹಿಸುತ್ತೆ. ಆನ್ಲೈನ್ ಎಂಟ್ರಿ ಕಷ್ಟ ಅಲ್ವಾ ಸರ್? ಆನ್ಲೈನ್ ಎಂಟ್ರಿ ಏನು ಕಷ್ಟ ಇಲ್ಲ, ಬಹಳ ಸುಲಭವಾದ ಪ್ರಕ್ರಿಯೆ ಇದು. ನೀವೇನು ಈಸಿಯಾಗಿ ಹೇಳ್ತೀರಾ, ನಾವು ಗ್ರಾಮೀಣ ಪ್ರದೇಶದಿಂದ ಬಂದವರು, ನಮಗೆ ಕಂಪ್ಯೂಟರ್ ನಾಲೆಜ್ ಗೊತ್ತಿರಲ್ಲ, ನಾವು ಆನ್ಲೈನ್ ಆಪ್ಷನ್ ಎಂಟ್ರಿ ಹೇಗೆ ಮಾಡಬೇಕು ಸರ್? ಗ್ರಾಮೀಣ ಪ್ರದೇಶದಿಂದ ನೀವು ಇದ್ರೂ ಕೂಡ ಈಗಾಗಲೇ ಸಿಇಟಿ ಅಪ್ಲಿಕೇಶನ್ ಆನ್ಲೈನ್ ಫಿಲ್ ಮಾಡಿದ್ದೀರಾ, ಸಿಇಟಿ ಎಕ್ಸಾಮಿನೇಷನ್ದು ಹಾಲ್ ಟಿಕೆಟ್ ಕೂಡ ಆನ್ಲೈನ್ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ, ಎಕ್ಸಾಮ್ ಬರೆದಿದ್ದೀರಾ, ಸಿಇಟಿ ರಿಸಲ್ಟ್ ಅನೌನ್ಸ್ ಆಯಿತು, ರಿಸಲ್ಟ್ ಅನೌನ್ಸ್ ಆದಮೇಲೇನು ನಿಮ್ಮ ರ್ಯಾಂಕ್ ಏನಂತಾನು ಆನ್ಲೈನ್ ನೀವು ನೋಡಿದ್ದೀರಾ. ಸೊ ಗ್ರಾಮೀಣ ಪ್ರದೇಶದಿಂದ ಇದ್ದು ನನಗೆ ಕಷ್ಟ ಅಂತ ನೀವು ಅಂದ್ಕೊಂಡಿದ್ದಿರ್ತಿದ್ರೆ ಇದೆಲ್ಲ ಮಾಡೋಕ್ಕಾಗ್ತಿರ್ಲಿಲ್ಲ. ಈಗಾಗಲೇ ನೀವು ಕಂಪ್ಯೂಟರನ್ನು ಯೂಸ್ ಮಾಡೋದು ಕಲ್ತಿದ್ದೀರಾ. ಈ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ನಿಮಗೆ ಬೇಕಾಗಿರೋದು ಒಳ್ಳೆಯ ಒಂದು ಬ್ರೌಸರು ಮತ್ತು ಹೈ ಸ್ಪೀಡಲ್ಲಿ ಇರೋ ಅಂಥದ್ದು ಇಂಟರ್ನೆಟ್ ಸೆಂಟರು. ಮನೆಯಲ್ಲೇ ಇಂಟರ್ನೆಟ್ ಕನೆಕ್ಷನ್ ಇದ್ದರೆ ನೀವು ಅದನ್ನೇ ಯೂಸ್ ಮಾಡಿ. ಹಾಗೇನಾದರೂ ನಿಮಗೆ ಕಷ್ಟ ಆದರೆ ಸೈಬರ್ ಸೆಂಟರ್ಸ್ ಇರುತ್ತೆ, ಅಥವಾ ಈಗಾಗಲೇ ನೀವು ಓದಿರ್ತಕ್ಕಂಥ ಕಾಲೇಜಸ್ಸಲ್ಲೂ ಕೂಡ ಇಂಟರ್ನೆಟ್ ಫೆಸಿಲಿಟೀಸ್ ಇದ್ದರೆ ಅಲ್ಲಿಂದ ನೀವು ಆಪ್ಷನ್ ಎಂಟ್ರಿ ಮಾಡಿ. ಗ್ರಾಮೀಣ ಪ್ರದೇಶ ಅಂತ ತುಂಬ ಕಷ್ಟ ಅಂತ ಅಂದ್ಕೊಳ್ಳೋದು ಐ ಡೋಂಟ್ ಥಿಂಕ್ ದಟ್ ಇಟ್ ಈಸ್ ರಿಕ್ವೈರ್ಡ್. ಎವ್ರಿಬಡಿ ಈಸ್ ಈಕ್ವಲ್. ಗ್ರಾಮೀಣ ಆಗಿರ್ಬೋದು ನೀವು, ಅರ್ಬನ್ ಆಗಿರ್ಬೋದು, ಪ್ರಕ್ರಿಯೆ ಒಂದೇ. ಕಲಿಬೇಕು ಅಂತ ಆಸೆ ಇರಬೇಕು. ಸರ್, ಆಪ್ಷನ್ ಎಂಟ್ರಿ ಯಾವಾಗ ಮಾಡಬೇಕು, ಅದಕ್ಕೆ ಟೈಮ್ ಲಿಮಿಟ್ ಇದೆಯಾ? ಭಾಳ ಒಳ್ಳೆಯ ಪ್ರಶ್ನೆ ಕೇಳಿದರೆ ನಮ್ಮ ಒಬ್ಬ ವಿದ್ಯಾರ್ಥಿ. ಇದು ಎಲ್ರಿಗೂ ಕಾಡುವಂಥ ಪ್ರಶ್ನೆ ಅಂತ ಅಂದ್ಕೊಳ್ತೀನಿ ನಾನು. ಇದಕ್ಕೆ ನಮಗೆ ಪರೀಕ್ಷಾ ಪ್ರಾಧಿಕಾರ ನಮ್ಮ ವೇಳಾಪಟ್ಟಿಯನ್ನು ಸಿದ್ಧಪಡಿಸುವಾಗಲೇ ಒಂದು ನಿಗದಿತ ಸಮಯವನ್ನು ನಾವು ಅಳವಡಿಸ್ಕೊಂಡಿರ್ತೀವಿ. ಆ ನಿಗದಿತ ಸಮಯದಲ್ಲೇ, ಆ ನಿಗದಿತ ದಿನಾಂಕದಲ್ಲೇ ನಿಮ್ಮ ಆಪ್ಷನ್ ಎಂಟ್ರಿಗಳನ್ನು ನೀವು ದಾಖಲಿಸಬೇಕಾಗುತ್ತೆ. ನಿಗದಿತ ದಿನಾಂಕದ ನಂತರ ನೀವು ಆಪ್ಷನ್ ಎಂಟ್ರಿ ಏನು ಕೊಟ್ಟರೂ ಕೂಡ ಅದು ದಾಖಲಾಗೋದಿಲ್ಲ. ಈ ಆಪ್ಷನ್ ಎಂಟ್ರಿ ಹೇಗೆ ದಾಖಲಿಸಬೇಕು ಅನ್ನೋದು ಬಹಳ ಮುಖ್ಯ. ಇದು ನೀವು ಕೇಳಿದ ಪ್ರಶ್ನೆ ಭಾಳ ಇಂಪಾರ್ಟೆಂಟ್ ಇರೋದನ್ನು ನಾನು ಹೇಳ್ತಾ ಇದ್ದೀನಿ ಇಲ್ಲಿ. ಹೇಗೆ ದಾಖಲಿಸ್ಬೇಕು ಅಂತ ಹೇಳಿದ್ರೆ, ನಾವು ಮಲ್ಟಿಪಲ್ ರ್ಯಾಂಕ್ಸನ್ನ ಕೊಡ್ತೀವಿ ಸಿ ಇ ಟಿನಲ್ಲಿ. ಮಲ್ಟಿಪಲ್ ರ್ಯಾಂಕ್ಸ್ ಅಂದರೆ ಏನು, ಎಲ್ಲ ಕೋರ್ಸ್ಗಳಿಗೂ ನಾವು ರ್ಯಾಂಕನ್ನು ನಾವು ನೀಡಿದ್ದೇವೆ. ನಿಮಗೆ ಬೇಕಾದಂಥ, ಇದು ಸಿಗ್ತಾ ಇನ್ಯಾವ ಸಿಗ್ಬೋದು, ಇದು ಸಿಕ್ಕರೆ ಇನ್ಯಾವ ಸಿಗ್ಬೋದು ಅನ್ನೋದು ನಿಮಗೂ ಕುತೂಹಲ ಇರುತ್ತೆ. ಅದಕ್ಕೆ ಆಪ್ಷನ್ ಎಂಟ್ರಿ ಹೇಗೆ ಕೊಡಬೇಕು ಅನ್ನೋ ಒಂದು ಗೊಂದಲದಲ್ಲೂ ನೀವು ಇರ್ಬೋದು. ಸೊ ಇದಕ್ಕೆ ಈ ಭಾಳ ಹೋಮ್ವರ್ಕ್ಗಳನ್ನು ಮಾಡಬೇಕಾಗತ್ತೆ. ಸೂಕ್ಷ್ಮವಾಗಿ ನೀವು ಒಂದು ಪ್ರಿಯಾರಿಟೈಸೇಷನ್ನ ಮಾಡ್ಕೋಬೇಕಾಗತ್ತೆ. ಪ್ರಿಯಾರಿಟೈಸೇಷನ್ ಅಂದರೆ ಆದ್ಯತೆ ಅಂತ ಕರಿತೀವಿ ನಾವು. ಈ ಎಲ್ಲ ಕೋರ್ಸ್ಗಳಿಗೂ ಕೂಡ ಒಂದೇ ಸಾರಿ ಆದ್ಯತೆಗಳನ್ನು ಮಾಡ್ಕೋಬೇಕು. ಆಪ್ಷನ್ ಎಂಟ್ರಿ ಆದ್ಯತೆ ಅಂದರೆ ಆಪ್ಷನ್ ಎಂಟ್ರಿ ಮಾಡಬೇಕು ಒಂದೇ ಸಾರಿ ಅಂದರೆ ಏನು, ಈಗ ಮೆಡಿಕಲ್ಗಾಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ಕೋರ್ಸ್ಗಳಿಗೆ. ಈಗ ಕೆಲವು ವಿದ್ಯಾರ್ಥಿಗಳ ರ್ಯಾಂಕು ಸ್ವಲ್ಪ ಅಂದರೆ ಈಗ ಮೆಡಿಕಲ್ಲು ಸಿಗ್ಬೋದು, ಇಂಜಿನಿಯರಿಂಗು ಸಿಗ್ಬೋದು ಅನ್ನೋ ಇದ್ದರೆ, ಮೆಡಿಕಲ್ ಸಿಗದೇನೂ ಇರ್ಬೋದು ಅನ್ನೋ ಭಾವನೆಗಳಿಗಿದ್ದರೆ ಕೆಲವು ವಿದ್ಯಾರ್ಥಿ ಏನಾಗುತ್ತೆ, ಬರೀ ಮೆಡಿಕಲ್ ಹಾಕ್ಬಿಟ್ರೆ, ಆಪ್ಷನ್ ಎಂಟ್ರಿ ಕೊಟ್ಬಿಟ್ರೆ ಅವನಿಗೆ ಮೆಡಿಕಲ್ ಸಿಗದೇ ಇರ್ಬೋದು, ಇಂಜಿನಿಯರಿಂಗ್ ಬೇರೆ ಯಾವ ಕೋರ್ಸ್ ಅವ್ನಿಗೆ ಹೋಗ್ಲಿಕ್ಕೆ ಅವಕಾಶ ಇರೋದಿಲ್ಲ. ಅದಕ್ಕೋಸ್ಕರ ನೀವು ಮೆಡಿಕಲ್ ಸಿಗದೇ ಇದ್ದರೆ ಇಂಜಿನಿಯರಿಂಗ್ ಅಥವಾ ಇಂಜಿನಿಯರಿಂಗ್ ಸಿಗದೇ ಇದ್ದರೆ ಇನ್ಯಾವ ಕೋರ್ಸು ಅನ್ನೋದನ್ನು ಮೊದಲೇ ನೀವು ಪ್ರಿಯಾರಿಟೈಸೇಷನ್ ಮಾಡ್ಕೋಬೇಕು. ಪ್ರಿಯಾರಿಟೈಸೇಷನ್ ಅಂದರೆ ಇನ್ ವಿತಿನ್ ದಿ ಸ್ಟ್ರೀಮ್ ಆಲ್ಸೋ ಮೆಡಿಕಲ್ ಹಾಕಬೇಕು ಅಂದರೆ ನನಗೆ ಯಾವ ಕಾಲೇಜ್ ಫಸ್ಟ್ ಹಾಕಬೇಕು, ಯಾವ ಕಾಲೇಜು ನಂತರ ಹಾಕಬೇಕು. ಆಯಿತು, ಮೆಡಿಕಲ್ ಒಂದು 44-45 ಕಾಲೇಜ್ ಇದೆ ಅಂತ ಹೇಳಿದ್ರೆ 45 ಕಾಲೇಜ್ಗಳನ್ನು ಆದ್ಯತೆಗಳ ಮೇಲೆ ನೀವು ದಾಖಲಿಸಬೇಕು. ಒಂದು ವೇಳೆ ಸೊ ಮೆಡಿಕಲ್ ಸಿಗಲಿಲ್ಲ ಅಂದರೆ ಏನು, ನೆಕ್ಸ್ಟ್ ಕ್ವಶನ್ ಏನು, ನನಗೆ ಇಂಜಿನಿಯರಿಂಗ್ ಬೇಕು, ನೀವು ದಾಖಲೆ ಮಾಡದೇ ಇಂಜಿನಿಯರಿಂಗ್ ಸಿಗೋದಿಲ್ಲ. ಇಂಜಿನಿಯರಿಂಗು ನೀವು ನೆಕ್ಸ್ಟ್ ಇಂಜಿನಿಯರಿಂಗ್ ಬೇಕು ಅಂದರೆ 45 ನಂತರ 46ನೇದು ನೀವು ಇಂಜಿನಿಯರಿಂಗ್ ಇಡಬೇಕಾಗತ್ತೆ. ಇಂಜಿನಿಯರಿಂಗ್ ಎಷ್ಟು ಇಡಬೇಕು, ಎಷ್ಟು ಕಾಲೇಜ್ ಇಡಬೇಕು, ದಟ್ ಡಿಪೆಂಡ್ಸ್, ನೀವು ಎಷ್ಟು ಬೇಕಾದರೂ ಆಗ್ಬೋದು. ಸೊ ನನಗೆ ಈ ಕಾಲೇಜಲ್ಲಿ ಸಿಗುತ್ತೆ ಅಂತ ನಿಮಗೆ ಗೊತ್ತಾಗತ್ತೆ ಅಂತ ನೀವು ಪ್ರಶ್ನೆ ಕೇಳ್ಬೋದು. ಮತ್ತೊಂದು ಪ್ರಶ್ನೆನ, ಕಳೆದ ವರ್ಷದ ನಾವೊಂದು ಇದನ್ನು ಕಟ್ ಆಫ್ ರ್ಯಾಂಕನ್ನು ವೆಬ್ಸೈಟಲ್ಲಿ ಕೊಟ್ಟಿದ್ದೀವಿ, ನಮ್ಮ ಕೆ ಇ ವೆಬ್ಸೈಟಲ್ಲಿ ಕೊಟ್ಟಿದ್ದೀವಿ. ಅದನ್ನು ನೋಡಿಕೊಂಡು ಕಂಪೇರ್ ಮಾಡ್ಕೊಳ್ಳೋದಕ್ಕೆ ಕೊಟ್ಟಿದ್ದೀವಿ. ಸೊ ಅದರ ರ್ಯಾಂಕ್ ನಿಲ್ಲುತ್ತೆ ಅಂತ ಹೇಳೋದಿಲ್ಲ ನಾವು, ಕಂಪೇರ್ ಮಾಡಲಿಕ್ಕೆ ಕೊಟ್ಟಿದ್ದೀವಿ. ಆಧಾರದ ಮೇಲೆ ಹಿಂದೆ ಮುಂದೆ ಒಂದು 10 ಕಾಲೇಜ್ ಆ ಕಡೆ, ಒಂದು 10 ಕಾಲೇಜ್ ಈ ಕಡೆ ನೀವು ಆಪ್ಷನ್ ಎಂಟ್ರಿ ಕೊಡಬೇಕಾಗತ್ತೆ. ಎಷ್ಟು ಕೊಡಬೇಕು ಅದಕ್ಕೆ ಲಿಮಿಟೇಷನ್ಸ್ ಇಲ್ಲ. ಎಷ್ಟು ಆಪ್ಷನ್ ಬೇಕಾದರೂ ಕೊಡ್ಬೋದು. ಎಲ್ಲ ಕೋರ್ಸ್ಗಳಿಗೆ ಒಂದೇ ಸಾರಿ ಆಪ್ಷನನ್ನು ಕೊಡಬೇಕಾಗತ್ತೆ. ಎಲ್ಲ ಕೋರ್ಸ್ಗಳಿಗೆ ಒಂದೇ ಸಾರಿ ಆಪ್ಷನ್ ಕೊಡ್ಬೋದು, ನಿಮ್ಮ ಪ್ರಿಯಾರಿಟಿಯ ಮೇಲೆ ಅಂದರೆ ನಿಮ್ಮ ಆದ್ಯತೆಯ ಮೇಲೆ.
ಸೊ ನಮ್ಮ ಕಂಪ್ಯೂಟರು ನಮ್ಮ ಸೀಟನ್ನು ಅಲಾಟ್ ಮಾಡುವಾಗ ಕಂಪ್ಯೂಟರ್ ಏನು ಮಾಡುತ್ತೆ, ನಿಮ್ಮ ರ್ಯಾಂಕ್ ಪ್ರಕಾರ ಆದ್ಯತೆಯ ಮೇಲೆ ಹುಡ್ಕೊಳ್ತಾ ಹೋಗುತ್ತೆ. ನೀವು ಎಲ್ಲಿ ನಿಮ್ಮ ರ್ಯಾಂಕ್ ನಿಲ್ಲುತ್ತೋ ಅಥವಾ ನಿಮ್ಮ ಮೆರಿಟ್ ಎಲ್ಲಿಗೆ ನಿಲ್ಲುತ್ತೋ ಅಲ್ಲಿಗೆ ನಿಮ್ಮ ಸೀಟನ್ನು ಅಲೋಕೇಷನ್ಸ್ ಕೊಡ್ತೀವಿ. ಅದಕ್ಕೋಸ್ಕರ ನೀವು ದಾಖಲೆಗಳ ಇಚ್ಛೆಗಳನ್ನು ದಾಖಲಿಸುವಾಗ, ಆಪ್ಷನ್ಗಳನ್ನು ದಾಖಲಿಸುವಾಗ ಭಾಳ ಜಾಗರೂಕತೆಯಿಂದ ಭಾಳ ಎಚ್ಚರಿಕೆಯಿಂದ ಮಾಡಬೇಕಾಗತ್ತೆ. ಅದಕ್ಕೆ ಇನ್ನು ಎರಡು ದಿನ ಮೂರು ದಿನ ಹೋಮ್ವರ್ಕನ್ನು ಮಾಡಬೇಕಾಗತ್ತೆ, ಹೋಮ್ವರ್ಕನ್ನು ಮಾಡಬೇಕಾಗತ್ತೆ. ಒಂದು ವೇಳೆ ನೀವೇನಾದರೂ ಆಪ್ಷನ್ ಎಂಟ್ರಿ ಮಾಡುವಾಗ ಎಡವಟ್ಟು ಮಾಡಿದ್ರೆ, ಎಡವಟ್ಟು ಅಂದರೆ ಏನು, ನಿಮಗೆ ಬೇಡದೇ ಇರುವಂಥ ಕಾಲೇಜನ್ನು ನೀವೇನಾದರೂ ಫಸ್ಟ್ ಇಟ್ಬಿಟ್ರೆ ನಿಮ್ಮ ರ್ಯಾಂಕಿಗೆ ಒಳ್ಳೆಯ ಕಾಲೇಜಲ್ಲಿ ಸೀಟ್ ಸಿಕ್ತಿದ್ರೂ ಕೂಡ ಬೇಡದೇ ಇರೋ ಒಂದು ಫಸ್ಟ್ ಇರೋದ್ರಿಂದ ಆ ಕಾಲೇಜ್ ನಿಮ್ಗೆ ಅಲಾಟ್ ಆಗಿಬಿಡುತ್ತೆ, ಫಸ್ಟ್ ಕಾಲೇಜ್ ಅಲಾಟ್ ಆಗಿಬಿಡುತ್ತೆ ಅಂತ ಇಟ್ಕೊಳ್ಳಿ. ಫಸ್ಟ್ ಕಾಲೇಜ್ ಅಲಾಟ್ ಆಗಿಬಿಟ್ರೆ, ಯಾಕೆಂದರೆ ಇದು ಹಲವಾರು ವಿದ್ಯಾರ್ಥಿಗಳು ಕಳೆದ ಬಾರಿ ನಮಗೆ ಕಳೆದ ಸಾಲುಗಳಲ್ಲಿ ಬಂದಂಥ ಈ ಪ್ರಶ್ನೆಗಳು ಅಥವಾ ಮಂದಿ ನಮ್ಮನ್ನು ಅಪ್ರೋಚ್ ಮಾಡಿದಾಗ ನಮ್ಗೆ ತಿಳಿದು ಬಂದಂಥ ಸಂಗತಿ ಇದು. ಏನಾಗುತ್ತೆ, ಮೊದಲನೇ ಅವ್ರಿಗೆ ಬೇಕಾಗಿರೋದಿಲ್ಲ ಕಾಲೇಜು, ಅವ್ರ ರ್ಯಾಂಕಿಗೆ ಇನ್ನೂ ಒಳ್ಳೆ ಉತ್ತಮವಾದಂಥ ಕಾಲೇಜ್ ಸೀಟ್ಗಳು ಸಿಗ್ತಾ ಇತ್ತು. ಸೊ ಬೇಡದೇ ಇರುವಂಥ ಕಾಲೇಜಲ್ಲಿ ಹಾಕ್ಬಿಟ್ಟಿದ್ದಾರೆ, ಫಸ್ಟೇ ಹಾಕ್ಬಿಟ್ಟಿದ್ದಾರೆ. ಯಾವ ಆಧಾರದ ಮೇಲೆ ಹಾಕ್ಬಿಟ್ಟಿದ್ದೀರಿ ಅಂತ ಕೇಳಿದ್ರೆ, ಸರ್ ನಿಮ್ಮ ಬ್ರೋಷರ್ ಕೊಟ್ಟಿದ್ದೀವಿ, ಬ್ರೋಷರ್ಲಿ ಮೊದಲನೇ ಕಾಲೇಜು ಮೊದಲನೇ ಆಪ್ಷನ್ ಕೊಟ್ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ. ದಯವಿಟ್ಟು ಆಪ್ಷನ್ನ ಕೊಡುವಾಗ ಬ್ರೋಷರ್ಲ್ಲಿ ನಾವು ಇನ್ಫಾರ್ಮೇಷನ್ ಕೊಟ್ಟಿದೆ ಹೊರತು ಯಾವ ಕಾಲೇಜು ಎಲ್ಲೆಲ್ಲಿದೆ ಅಂತ ಇನ್ಫಾರ್ಮೇಷನ್ ಕೊಟ್ಟಿದೆ ಹೊರತು ಸೊ ನಿಮ್ಮ ಆಪ್ಷನ್ನ ಕೊಟ್ಟಿಲ್ಲ ನಾವು. ನಿಮಗೆ ಬೇಡದೇ ಇರುವಂಥ ಕಾಲೇಜನ್ನೇ ನೀವೇನಾದರೂ ಇಟ್ಟರೆ, ಸೊ ಅಲ್ಲೇ ಸೆಲೆಕ್ಟ್ ಆಗಿಬಿಟ್ರೆ ನಿಮಗೆ ಫರ್ದರ್ ಚಾಯ್ಸ್ ಇರೋದಿಲ್ಲ, ನೀವು ಹೋಗಲೇಬೇಕಾಗತ್ತೆ. ಈಗ ಚಾಯ್ಸ್ ಟೂನೋ ಚಾಯ್ಸ್ ತ್ರೀನೋ ಚಾಯ್ಸ್ ಫೋರೋ ಕೊಡಲಿಕ್ಕೆ ಅವಕಾಶ ಇರೋದಿಲ್ಲ. ಏನು ಚಾಯ್ಸ್ ಒಂದು ಎರಡು ಮೂರು ನಾಲ್ಕು ಏನು ಅಂದರೆ ನಂತರದ ಸಮಯದಲ್ಲಿ ತಮಗೆ ತಿಳಿಸ್ತೀವಿ. ಸೊ ಅದಕ್ಕೋಸ್ಕರ ನೀವು ಸಿಗದೇ ಇದ್ದರೂ ಕೂಡ ನಿಮ್ಮ ರ್ಯಾಂಕಿಗೆ ಆ ಸಿಗದೇ ಇರಬಹುದು ಅಂತ ನಿಮಗೆ ಮನದಟ್ಟಾಗಿದ್ರು ಕೂಡ ಎಷ್ಟು ಬೇಕಾದರೂ ಆಪ್ಷನ್ನ ಕೊಡಿ. ನಿಮ್ಗೆ ಹುಡ್ಕೊಳ್ಳೋದು ಕಂಪ್ಯೂಟರ್ ಸರ್ಚ್ ಮಾಡ್ತಾ ಬರುತ್ತೆ ಎಲ್ಲಿ ನಿಮ್ಮ ರ್ಯಾಂಕ್ ನಿಲ್ಲುತ್ತೋ ನೀವು ಕೇಳುವಂಥ ಅಥವಾ ಕೇಳಿರುವಂಥ ಕಾಲೇಜಿನ ಸೀಟು ನಿಮಗೆ ಲಭ್ಯ ಆಗತ್ತೆ. ನೋಡಿ, ಈಗಾಗಲೇ ನನ್ನ ಕಲೀಗ್ ಹೇಳಿದ ಹಾಗೆ ಆಪ್ಷನ್ ಎಂಟ್ರೀಸು ನೀವು ಭಾಳ ಕೇರ್ಫುಲ್ಲಾಗಿ ಆಪ್ಷನ್ ಎಂಟ್ರಿ ಫಾರ್ಮಲ್ಲಿ ಕೊಡಬೇಕು. ಒಂದೇ ಒಂದು ಆಪ್ಷನ್ ಎಂಟ್ರಿ ಫಾರ್ಮ್ ಇರುತ್ತೆ ಬೇರೆ ಬೇರೆ ಡಿಸಿಪ್ಲಿನ್ಗೆ. ಈಗ ಮೆಡಿಕಲ್ಗೆ ಸಪ್ರೇಟ್ ಆಪ್ಷನ್ ಎಂಟ್ರಿ ಫಾರ್ಮ್, ಇಂಜಿನಿಯರಿಂಗ್ಗೆ ಸಪ್ರೇಟ್ ಆಪ್ಷನ್ ಎಂಟ್ರಿ ಫಾರ್ಮ್, ಆಯುರ್ವೇದಗೆ ಸಪ್ರೇಟ್ ಆಪ್ಷನ್ ಎಂಟ್ರಿ ಫಾರ್ಮ್ ಅಂತಿಲ್ಲ. ಒಂದೇ ಸಿಂಗಲ್ ಆಪ್ಷನ್ ಎಂಟ್ರಿ ಫಾರ್ಮ್ ಇರುತ್ತೆ. ಆ ಸಿಂಗಲ್ ಆಪ್ಷನ್ ಎಂಟ್ರಿ ಫಾರ್ಮಲ್ಲಿ ನೀವು ನಿಮ್ಮ ಇಷ್ಟದ ಪ್ರಕಾರ ನಿಮ್ಗೆ ಯಾವುದು ಫಸ್ಟ್ ಪ್ರಿಫ್ರೆನ್ಸ್ ಸೆಕೆಂಡ್ ಪ್ರಿಫ್ರೆನ್ಸ್ ಇದೆಯೋ ಆ ಥರ ಸ್ಟ್ರೀಮ್ಸು ಮತ್ತು ಕೋರ್ಸಸ್ನ ನೀವು ಅದರಲ್ಲಿ ಆ್ಯಡ್ ಮಾಡ್ತಾ ಬರಬೇಕು ಮತ್ತು ಪ್ರಯಾರಿಟೀಸ್ ಕೊಡಬೇಕು. ಮಲ್ಟಿಪಲ್ ಆಪ್ಷನ್ ಎಂಟ್ರಿ ಫಾರ್ಮ್ಸ್ ಇರೋದಿಲ್ಲ, ಸಿಂಗಲ್ ಆಪ್ಷನ್ ಎಂಟ್ರಿ ಫಾರ್ಮು, ಇದನ್ನು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಆದರೂ ನನಗೆ ಯಾಕೋ ಭಯ ಆಗುತ್ತೆ, ಆಪ್ಷನ್ ಎಂಟ್ರಿ ಮಾಡೋದು ಹೇಗೆ ಅಂತ ಸ್ವಲ್ಪ ನೀವೇ ಹೇಳಿ ತೋರಿಸ್ಕೊಡ್ತೀರಾ? ಆ್ಯಕ್ಚುಲಿ ಭಯ ಪಡೋವಂಥದ್ದು ಏನೂ ಇಲ್ಲ ಇಲ್ಲಿ. ಆಪ್ಷನ್ಸ್ ಹೇಗೆ ಮಾಡಬೇಕು, ಲಾಗಿನ್ ಹೇಗೆ ಮಾಡಬೇಕು, ಪಾಸ್ವರ್ಡ್ ಹೇಗೆ ಕ್ರಿಯೇಟ್ ಮಾಡಬೇಕಂತ ಸ್ವಲ್ಪ ಗೊಂದಲ ಇರಬೇಕು ನಿಮಗೆ. ಈಗ ಒಂದು ಡೆಮೋ ಪ್ರಕಾರ ನಿಮ್ಮನ್ನು ನಾವು ಹೇಳ್ಕೊಡ್ತೀವಿ ಯಾವ ಥರ ನೀವು ಲಾಗಿನ್ ಮಾಡ್ಕೋಬೇಕು, ಯಾವ ಥರ ಪಾಸ್ವರ್ಡ್ ಕ್ರಿಯೇಟ್ ಮಾಡಬೇಕು, ಮತ್ತು ಆಪ್ಷನ್ ಎಂಟ್ರಿ ಫಾರ್ಮ್ ಓಪನ್ ಮಾಡಿ ಯಾವ ರೀತಿ ನೀವು ಆಪ್ಷನ್ಸ್ನ ಅರೇಂಜ್ ಮಾಡಬೇಕು ಅಂತ. ಇಲ್ಲಿ ಭಾಳ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಸ್ಪೆಷಲಿ ಮೆಡಿಕಲ್ ಮತ್ತು ಡೆಂಟಲ್ ಕೋರ್ಸಸ್ ಇದೆಯಲ್ಲ, ಒಂದೇ ಮೆಡಿಕಲ್ ಕಾಲೇಜಲ್ಲಿ ಡೆಂಟಲ್ಲೂ ಇರ್ಬೋದು ಮೆಡಿಕಲ್ಲೂ ಇರ್ಬೋದು, ಅಲ್ಲಿ ಕನ್ಫ್ಯೂಷನ್ ಮಾಡ್ಕೋಬೇಕಾಗಿಲ್ಲ. ನೀವು ಕೋರ್ಸ್ ನೋಡಿ, ಕಾಲೇಜ್ ನೋಡಿ, ಮೆಡಿಕಲ್ಗೆ ಸಪ್ರೇಟ್ ಕೋಡ್ ಇರುತ್ತೆ, ಡೆಂಟಲ್ಗೆ ಸಪ್ರೇಟ್ ಕೋಡ್ ಇರುತ್ತೆ. ಅದೆಲ್ಲ ಯಾವ ಥರ ನೀವು ಆಪ್ಷನ್ ಎಂಟ್ರೀಸ್ ಮಾಡಬೇಕಂತ ಈಗ ಒಂದು ಡೆಮೋ ಅಲ್ಲಿ ನಾವು ನೋಡೋಣ.